ಕನ್ನಡದ ಹೆಲ್ತ್ ಇಸ್ ವೆಲ್ತ್ನ ಚಾನಲ್ಗೆ ಕನ್ನಡಿಗರೇ ಸಬ್ಸ್ಕ್ರೈಬ್ ಆಗಿದ್ದೀರಿ ಮತ್ತು ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಕೂಡ ಮಾಡಿ ಈ ಚಾನಲನ್ನು ಬೆಳೆಸ್ತಾ ಇದ್ದೀರಿ ಇದೇ ರೀತಿಯಾಗಿ ನಿಮ್ಮ ವಿಶ್ವಾಸವನ್ನು ಗಳಿಸ್ತಾ ಒಳ್ಳೆಯ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ಕನ್ನಡಿಗರೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಚಾನಲ್ನಂತೆ ಬೆಳೆಸಿ ಎಲ್ಲ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಉತ್ತರ ಕರ್ನಾಟಕದ ಖರ್ಚಿಕಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಕೂಡ ಮನೆಯಲ್ಲೇ ಮಾಡಿ ರುಚಿಯನ್ನು ಸವಿಯಿರಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಬೌಲ್ನಷ್ಟು ಪುಟಾಣಿನ ಅದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿದ ನಂತರ ಅದಕ್ಕೆ ಒಂದು ಗ್ಲಾಸ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಪುಟಾಣಿ ಪೌಡ್ರ್ ಜೊತೆಗೆ ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಈ ರೀತಿ ಗಂಟು ಉಳಿದ ಇರೋ ಹಾಗೆ ಇದನ್ನು ಚೆನ್ನಾಗಿ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಎಳ್ಳು ಯಾವುದಾದ್ರೂ ಬಳಸ್ಬೋದು ಎರಡು ಹೆಲ್ತಿಗೆ ಒಳ್ಳೆಯದು ನಂತರ ಅದಕ್ಕೆ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿಯನ್ನು ಮಾಡಿಕೊಂಡಿದ್ದನ್ನು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಪುಡಿಯನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕು ಅಂದರೆ ಏಲಕ್ಕಿ ಪುಡಿ ಕೂಡ ಯೂಸ್ ಮಾಡ್ಕೊಬೋದು ಫ್ಲೇವರ್ಗೆ ಇದಕ್ಕೆ ಮೈದಾ ಹಿಟ್ಟನ್ನು ತಗೊಳ್ಬೇಕು ಒಂದು ಒಂದೆರಡು ಬೌಲ್ನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಮ ಎಣ್ಣು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ ನಂತರ ಅದನ್ನು ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಕಾದಿದ್ರೆ ಅದು ಬುರುಗ್ ಬರುತ್ತೆ ನೋಡಿ ಈಗ ನೋಡಿ ಈ ಥರ ಬರುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಇದನ್ನು ಚೆನ್ನಾಗಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ತುಂಬ ಗಟ್ಟಿಯಾಗಿರಬೇಕು ಏಕೆಂದರೆ ಮೆತ್ತಗಾಗಿಬಿಟ್ರೆ ಇದನ್ನು ಲಟ್ಟಿಸಿ ತುಂಬಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಸ್ವಲ್ಪ ಗಟ್ಟಿಯಾಗಿ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಗಟ್ಟಿಯಾಗಿ ಬರಬೇಕು ಹಿಟ್ಟು ಈ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಗಟ್ಟಿಯಾಗಿರಬೇಕು ನೀರನ್ನು ನೋಡಿಬಿಟ್ಟು ಕಲಿಸ್ಕೊಳ್ಳಿ ಇಲ್ಲಾಂದರೆ ತುಂಬ ಮೆತ್ತಗಾಗಿಬಿಟ್ರೆ ಲಟ್ಸೋಕ್ಕಾಗಲ್ಲ ಇದಕ್ಕೆ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಎಲೆಗಳು ಬರ್ತವೆ ಇದನ್ನು ಲಟ್ಸ್ತಾ ಬರ್ಬೋದು ಈ ರೀತಿಯಾಗಿ ಒಂದೇ ಲೆವೆಲಾಗಿ ಹುಳೇ ಇಟ್ಕೊಂಡ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಮಾಡಿ ಮಾಡಿಟ್ಕೊಳ್ಳಿ ಒಂದೇ ಟೈಮಲ್ಲಿ ಆನಂತರ ಲಟ್ಟಿಸ್ತಾ ಬನ್ನಿ ಈ ರೀತಿಯಾಗಿ ಲಟ್ಸ್ತಾ ಬಂದರೆ ಬೇಗ ಆಗುತ್ತೆ ಕೆಲಸ ಇದಕ್ಕೆ ಈಗ ಎಲೆ ಲಟ್ಸೋಕ್ಕೆ ಬೇಕಾಗಿರೋ ಹಿಟ್ಟು ಅಂದರೆ ಮೈದಾ ಹಿಟ್ಟು ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ತೊಗೊಳ್ಳಿ ನಾನು ಅಕ್ಕಿ ಹಿಟ್ಟು ಆದರೆ ತುಂಬ ತರಿತರಿಯಾಗಿ ಬರುತ್ತೆ ಅದ್ರ ಸಲುವಾಗಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಲಟ್ಸೋಕ್ಕೆ ಈ ರೀತಿಯಾಗಿ ಉದ್ದದ್ದಾಗಿ ಲಟ್ಸಿಟ್ಕೊಳ್ಳಿ ತುಂಬ ತಳರ್ ಲ ತಳ್ಳಗಾಗಿ ಲಟಿಸ್ಬೇಡಿ ತುಂಬ ದಪ್ಪಾಗಿಯೂ ಇರಬಾರ್ದು ಒಂದು ಹದಕ್ಕೆ ಮೀಡಿಯಮ್ ಆಗಿ ಹಿಟ್ಟನ್ನು ಚೆನ್ನಾಗಿ ಲಟ್ಸ್ಕೋಬೇಕು ಒಂದು ಕಡೆ ದಪ್ಪ ಒಂದು ಕಡೆ ತಳ್ಳಗಾಗಿ ಬರದೇ ಇರೋ ಥರ ಲಟ್ಸಿ ಲಟ್ಸಿದ ನಂತರ ಇದನ್ನು ಈ ರೀತಿ ಹದಿನೈದರಿಂದ ಒಂದು ಇಪ್ಪತ್ತರವರೆಗೂ ಎಲೆಗಳನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಇದು ಅಂಟ್ಕೋಬಾರ್ದು ನೀವು ಜಾಸ್ತಿ ಹಿಟ್ಟನ್ನು ಹಚ್ಚಿ ಒಂದರ ಮೇಲೆ ಒಂದು ಎಲೆಗಳನ್ನು ಹಾಕ್ತಾ ಬರ್ಬೋದು ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇರೋದ್ರಿಂದ ಒಂದಕ್ಕೊಂದು ಅಂಟ್ಕೋಬಾರ್ದಂತ ಜಾಸ್ತಿ ಹಿಟ್ಟು ಹಚ್ಕೊತಾ ಇದ್ದೀನಿ ಇದನ್ನು ಅಕ್ಕಿ ಹಿಟ್ಟಲ್ಲಿ ಲಟ್ಸೋದ್ರಿಂದ ಅಂಟ್ಕೊಳ್ಳಲ್ಲ ಜಾಸ್ತಿ ನಾನು ಮೈದಾ ಹಿಟ್ಟು ಯೂಸ್ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಚ್ಕೊಳ್ಳಿ ಈ ರೀತಿಯಾಗಿ ಅಂಟ್ಕೊಳ ಅಂಟ್ಕೊಳ್ಳಲ್ಲದೆ ಬೇಗ ಬಿಟ್ಕೊಂಡ್ಬಿಡ್ತವೆ ಈ ಒಂದಕ್ಕೊಂದು ಎಲೆಗಳು ಈಗ ಅಂಟ್ಸ್ಕೊಳಕ್ಕೆ ಸ್ವಲ್ಪ ನೀರು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಬಡ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಮತ್ತು ಹಿಟ್ಟನ್ನು ಆನಂತರ ಒಂದು ಎಲೆ ತೊಗೊಳ್ಳಿ ಎಲೆ ಮಧ್ಯದಲ್ಲಿ ಪುಟಾಣಿ ಹಿಟ್ಟನ್ನು ಹಾಕೊಳ್ಳು ಈ ರೀತಿ ಬಡ್ನಿಂದ ಅದನ್ನು ನೀರನ್ನು ಹಚ್ಚಿ ಒಂದು ಕಡೆ ಸೈಡಲ್ಲಿ ಇನ್ನೊಂದು ಕಡೆ ಸೈಡ್ ಡ್ರೈ ಆಗಿರಬೇಕು ಒಂದಕ್ಕೊಂದು ಅಂಟಿಸ್ಬೇಕು ಈ ರೀತಿಯಾಗಿ ಇದನ್ನು ಬೇಗ ಬೇಗ ಮಾಡೋಕ್ಕಾಗಲ್ಲ ನಿಧಾನವಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ತುಂಬ ಪ್ರೆಸ್ ಮಾಡಬೇಕು ಹಂಗಂದಾಗ ಮಾತ್ರ ಅದು ಎಣ್ಣೆಯಲ್ಲಿ ಬಾಯಿ ಬಿಟ್ಕೊಳ್ಳಲ್ಲ ಹಿಟ್ಟು ಹಾಳಾಗಲ್ಲ ನಂತರ ಎಣ್ಣೆನೂ ಹಾಳಾಗಲ್ಲ ಒಂದು ಎಲೆಯಲ್ಲಿ ಹಾಕಿ ಈ ರೀತಿ ಪುಟಾಣಿ ಹಿಟ್ಟು ಹಾಕಿದ ನಂತರ ಒಂದು ಸೈಡಿಗೆ ಮಾತ್ರ ನೀರು ಹಚ್ಕೊಳ್ಳಿ ಆ ನಂತರ ನಿಧಾನವಾಗಿ ಅಂಟಿಸ್ತಾ ಬನ್ನಿ ಒಂದು ಕಡೆ ಡ್ರೈಯಿಂದ ರೀತಿಯಾಗಿ ಸಂಪೂರ್ಣವಾಗಿ ಫಿಲ್ ಮಾಡಿದ ನಂತರ ಅದನ್ನು ಈ ರೀತಿಯಾಗಿ ಸ್ಟಾಕ್ ಮಾಡಿಟ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ಮಾಡಿಟ್ಕೊಂಡ್ರೆ ಬೇಗ ಕರೆಯೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಇಷ್ಟೆಲ್ಲ ಸ್ಟಾಕ್ ಆದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಕೊಂಡ ನಂತರ ಈ ಕಾಯಲ್ಲಿ ಬಿಡಿ ಕಾದಿದೆ ಅಂತ ನೋಡೋಕ್ಕೆ ಒಂದು ಸಣ್ಣ ಹುಳ್ಳಿಯನ್ನು ಬಿಡಿ ನೋಡಿ ಇವಾಗ ಬುರುಗ್ ಬರ್ತಾ ಇದೆ ಅಲ್ವಾ ಇದು ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನೀವು ಸ್ಟಾಕ್ ಮಾಡಿಟ್ಕೊಂಡಿದ್ದೀರಲ್ವ ಖರ್ಚಿ ಕಾಯಿನ ಕರೆಯೋಕ್ಕೆ ಅದನ್ನು ಒಂದೊಂದೇ ಒಂದೊಂದೇ ಒಂದು ನಾಲ್ಕು ಅಥವಾ ಐದರವರೆಗೂ ಹಾಕಿ ಒಂದೇ ಟೈಮಲ್ಲೇ ಕರಿಬೋದು ಜಾಸ್ತಿ ಎಣ್ಣೆ ಇದ್ದಾಗ ಏಳರಿಂದ ಎಂಟುವರೆಗೂ ಕರಿಬೋದು ಪುಟ್ ಫ್ರೆಂಡ್ಸ್ ನೋಡಿ ಇವಾಗ ನಾ ಐದು ಕರಿತಾ ಇದ್ದೀನಿ ಇದನ್ನು ಅದಕ್ಕೆ ಕಡ ಖರ್ಚಿಕಾಯಿಗೆ ಮೇಲ್ಗಡೆ ಎಣ್ಣೆಯನ್ನು ಸಿಡಿಸಬೇಕು ನಂತರ ಇವಾಗ ಹೊಳೆಸಾಕಿ ಒಂದೊಂದೇ ಒಂದೊಂದೆನೇ ಹೊಳಸಾಕ್ತಾ ಬನ್ನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೆಂಪಗೆ ಕಾಣ್ತಾ ಇದ್ದಲ್ವಾ ಚೆನ್ನಾಗಿ ಕರಿತಾ ಬಂದಾಗೆ ಅದ್ರ ಕಲರ್ ಕೂಡ ಕೆಂಪು ಕೆಂಪಾಗಿ ಚೆನ್ನಾಗಿ ಕಾಣ್ತವೆ ಇವಾಗ ಕೆ ಎರಡು ಕಡೆ ಸೈಡಲ್ಲಿ ಕೆಂಪಾಗಿರೋದ್ರಿಂದ ಅದನ್ನು ತೆಗೆದುಬಿಡಿ ಇವಾಗ ಕರ್ಚಿಕಾಯಿ ಆಗಿದೆ ನೋಡಿ ಮೇಲ್ಗಡೆ ಎಣ್ಣೆ ಎಣ್ಣೆ ಕೂಡ ಅನಿಸಲ್ಲ ಯಾಕಂದರೆ ಕಾದ್ದಿರೋ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟಲ್ಲಿ ಅದು ಎಣ್ಣೆ ಎಣ್ಣೆ ಅನಿಸಲ್ಲ ಡ್ರೈ ಡ್ರೈ ಆಗುತ್ತೆ ಆಮೇಲೆ ಎಷ್ಟು ಬೇಕಾದಷ್ಟು ಕೂಡ ನೀವು ಮಾಡ್ಕೋಬೋದು ಸ್ವೀಟ್ ಅಂದರೆ ಇನ್ನೂ ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀವು ಕೂಡ ಮನೆಯಲ್ಲೇ ಮಾಡಿ ಸವೀರಿ ಥ್ಯಾಂಕ್ ಯು ಫ್ರೆಂಡ್ಸ್